ಮಕ್ಕಳೇ ಜೈ ಶ್ರೀರಾಮ್. ನಾವು ಇವತ್ತು ಕನ್ನಡ ತೃತೀಯ ಭಾಷೆಯಲ್ಲಿ ವಸ್ತುವಾಚಕಗಳು ಎಂಬ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಏನು ವಸ್ತುವಾಚಕಗಳು ಎಂದರೆ ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳೆಲ್ಲ ವಸ್ತುವಾಚಕಗಳು. ಮನುಷ್ಯ, ಸ್ಥಳ, ಪ್ರಾಣಿ, ವಸ್ತು, ಇವುಗಳ ಹೆಸರನ್ನು ತಿಳಿಸುವ ನಾಮಪದಗಳಿಗೆ ನಾವೇನಂತ ಕರೀತೇವೆ? ವಸ್ತುವಾಚಕಗಳು ಎಂದು ಕರೀತೇವೆ. ಉದಾಹರಣೆಗೆ ರಾಮ, ಕೃಷ್ಣ, ಹಸು, ಅಜ್ಜ, ನಾಯಿ, ಹುಲಿ, ಮಂಗಳೂರು, ಬೆಂಗಳೂರು ಇತ್ಯಾದಿಗಳೆಲ್ಲವೂ ಕೂಡ ನಾವು ಏನಂತ ಕರಿತೇವೆ? ವಸ್ತುವಾಚಕಗಳು ಅಂತ ನಾವು ಕರಿತೇವೆ. ಏನಂತ ಕರಿತೇವೆ ಮಕ್ಕಳೇ? ವಸ್ತುವಾಚಕಗಳು ಅಂತ ನಾವು ಕರಿತೇವೆ. ಇನ್ನು ನಾವು ಮುಖ್ಯವಾಗಿ ಅಲ್ಲಿ ವಸ್ತುವಾಚಕಗಳಲ್ಲಿ ಚೇತನವಿಲ್ಲದವು ಮತ್ತು ಚೇತನವಿರುವಂತಹ, ಚೇತನವುಳ್ಳ ಮಾನವ, ಹುಡುಗಿ, ಗೌರಿ, ಮಹೇಶ, ಅಜ್ಜ, ನಾಯಿ, ಬೆಕ್ಕು, ಆನೆ, ಇದಕ್ಕೆಲ್ಲ ಚೇತನ, ಜೀವ ಇರುವಂಥದ್ದು. ಚೇತನವಿಲ್ಲದ್ದು ಮಣ್ಣು, ಗಿಡ, ಭೂಮಿ, ಜಲ, ಎಲೆ, ಹೂವು, ಹಣ್ಣು, ಕಾಯಿ, ಬೆಟ್ಟ, ಕಾಡು, ಶಾಲೆ, ಮರ, ಮನೆ, ಪುಸ್ತಕ, ಇವುಗಳಿಗೆಲ್ಲ ಚೇತನವಿಲ್ಲದ ವಸ್ತುಗಳು ವಸ್ತುವಾಚಕಗಳು ಅಂತ ನಾವು ಕರಿತೇವೆ. ಈ ವಸ್ತುವಾಚಕಗಳಲ್ಲಿ ಮುಖ್ಯವಾಗಿ ಮೂರು ವಿಧ ಮಕ್ಕಳು. ಎಷ್ಟು ವಿಧ? ಒಟ್ಟು ಮೂರು ವಿಧ. ಅವುಗಳಲ್ಲಿ ಒಂದು ರೂಢನಾಮ, ಇನ್ನೊಂದು ಅಂಕಿತನಾಮ, ಇನ್ನೊಂದು ಅನ್ವರ್ಥಕ ನಾಮ ಅಂತ ಹೇಳಿ. ಏನು ರೂಢನಾಮ ಅಂತ ಹೇಳಿದರೆ, ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳೇ ರೂಢನಾಮಗಳು. ರೂಢಿಯಿಂದ ಬಳಸುವ ವಸ್ತು, ಪ್ರಾಣಿಗಳ ಹೆಸರನ್ನು ತಿಳಿಸುವ ನಾಮಪದಗಳಿಗೆ ರೂಢನಾಮ ಅಂತಲೂ ಹೇಳುತ್ತಾರೆ. ಉದಾಹರಣೆಗೆ ನದಿ, ಕಾಡು, ಪರ್ವತ, ಮನುಷ್ಯ, ಹೆಂಗಸು, ಮತ್ತು ಮನೆ, ನದಿ, ನಗರ, ದೇಶ ಇತ್ಯಾದಿ, ಇವುಗಳೆಲ್ಲ ರೂಢಿಯಿಂದಲೇ ಇರುವಂತಹ, ನಾವು ಕರೆಯುವಂತಹ ಹೆಸರುಗಳು. ಆದರೆ ಇಲ್ಲಿ ನೋಡಿ, ಮುಖ್ಯವಾಗಿ ನದಿ, ಕಾಡು ಇತ್ಯಾದಿ ಶಬ್ದಗಳು ಎಲ್ಲವೂ ಕೂಡ ಅದು ಕಾಡಿಗೂ ಅನ್ವಯಿಸುವಂತಹ ಸಾಮಾನ್ಯ ವಾಚಕಗಳು. ನದಿ ಮತ್ತು ಕಾಡಿಗೂ ಅನ್ವಯಿಸುವಂತಹ ಅದು ಸಾಮಾನ್ಯ ವಾಚಕಗಳು, ಅದು ಯಾವತ್ತೂ ಕೂಡ ಹಾಗೇ ಇರ್ತದೆ. ಆದರೆ ನಾವು ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡಂಥ ಹೆಸರುಗಳು ಏನು ಮಕ್ಕಳೇ? ಅದನ್ನು ನಾವು ಅಂಕಿತನಾಮ ಅಂತ ಕರಿತೇವೆ. ಉದಾಹರಣೆಗೆ ನದಿಯಾಗಿದ್ದರೆ ನಾವು ಗಂಗಾ ನದಿ ಅಂತ ಕರೀತೇವೆ, ಅಥವಾ ಗೋದಾವರಿ ನದಿ ಅಂತ ಕರಿತೇವೆ, ಅಥವಾ ಗೋಮತಿ ನದಿ ಅಂತ ಕರಿತೇವೆ, ಅಥವಾ ನಾವು ಭೀಮಾ ನದಿ ಅಂತ ಕರಿತೇವೆ. ಇಟ್ಟುಕೊಂಡ ಹೆಸರಾದರೆ ನಾವು ಸಾವಿತ್ರಿ, ಮಾಧವ, ಮತ್ತು ರಂಗ, ಭೀಮ, ಧನುಷ್, ಶಂಕರ, ಈ ರೀತಿಯಾಗಿ ಬೇರೆ ಬೇರೆ ಹೆಸರನ್ನು ನಾವು ಇಟ್ಟುಕೊಳ್ತೇವೆ. ಮತ್ತು ನಮ್ಮ ದೇಶಕ್ಕೆ ಭಾರತ, ಪುತ್ತೂರು, ಸ್ಥಳಗಳಿಗೆ ಆದರೆ ಮಂಗಳೂರು, ಬೆಂಗಳೂರು, ಮೈಸೂರು ಇತ್ಯಾದಿಗಳು, ಕರ್ನಾಟಕ, ಸಲೀಮ, ರಿಚರ್ಡ್, ಇಂಥ ಇದು ಹೆಸರುಗಳೆಲ್ಲವೂ ಕೂಡ ನಾವು ಇತ್ತಂತಹ ಹೆಸರುಗಳು. ಅದನ್ನು ನಾವು ಅಂಕಿತನಾಮ ಅಂದರೆ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳಿಗೆ ಅಂಕಿತನಾಮ ಅಂತ ನಾವು ಕರಿತೇವೆ. ಅನ್ವರ್ಥಕನಾಮ, ನಾವೀಗ ಅಂಕಿತನಾಮದಲ್ಲಿ ಬೇರೆ ಬೇರೆ ಹೆಸರನ್ನು ಇಡ್ತೇವೆ. ಆದರೆ ಕೆಲವರಿಗೆ ಕಾಲು ಒಂದು ಇದಾಗಿರ್ತದೆ, ಎತ್ತರ ತಗ್ಗಿರ್ತದೆ, ಅವರನ್ನು ನಾವು ಏನಂತ ಕರಿತೇವೆ? ಕುಂಟ ಅಂತ ಕರಿತೇವೆ. ಮತ್ತು ಕಣ್ಣು ಕಾಣದವರನ್ನು ನಾವು, ಅವರಿಗೆ ಹೆಸರು ಗೊತ್ತಿಲ್ಲ, ಅವರ ಕಣ್ಣು ಕಾಣದವರು ಕುರುಡ ಅಂತ ಹೇಳ್ತೇವೆ. ಬಾಯಿ ಬರದವರನ್ನು ಮೂಕ ಅಂತ ಹೇಳ್ತೇವೆ. ಈ ರೀತಿಯಾಗಿ ನಾವು ಆ ಅನ್ವರ್ಥನಾಮಗಳನ್ನು ಕೂಡ ಇಡುತ್ತೇವೆ. ಇದಿಷ್ಟು ನಾವು ಮುಖ್ಯವಾಗಿ ಯಾವುದರಲ್ಲಿ ವಸ್ತುವಾಚಕಗಳಲ್ಲಿ ಮೂರು ವಿಧಗಳಾದಂಥ ಅಂಕಿತನಾಮ, ರೂಢನಾಮ ಮತ್ತು ಅನ್ವರ್ಥಕ ನಾಮದ ಬಗ್ಗೆ ತಿಳ್ಕೊಂಡಾಗೆ ಆಯಿತು. ಇನ್ನು ನಾವು ವಸ್ತುವಾಚಕಗಳಲ್ಲಿ ಎರಡನೇದು ಯಾವುದು? ಗುಣವಾಚಕಗಳು. ಗುಣವಾಚಕಗಳ ಬಗ್ಗೆ ತಿಳ್ಕೊಳ್ಬೇಕು. ಏನು ಗುಣವಾಚಕಗಳು ಅಂತ ಹೇಳಿದರೆ, ಗುಣ ನಮಗೆ ಅದರಲ್ಲೇ ಗೊತ್ತಾಗ್ತದೆ. ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳೆಲ್ಲವನ್ನು ಕೂಡ ನಾವು ಗುಣವಾಚಕಗಳು ಅಂತ ಕರೀತೇವೆ. ವ್ಯಕ್ತಿ, ವಸ್ತು, ಪ್ರಾಣಿಗಳ ಗುಣ ಸ್ವಭಾವಾದಿಗಳನ್ನು ತಿಳಿಸುವ ಪದಗಳಿಗೆ ಗುಣವಾಚಕಗಳು ಎಂದು ಹೆಸರು. ಉದಾಹರಣೆಗೆ ನಾಯಿ ಕಪ್ಪಾಗಿದ್ದರೆ ಅದನ್ನು ಕರಿಯ ನಾಯಿ, ಒಳ್ಳೆಯ ಹುಡುಗ ಅವನನ್ನು ಜಾಣ ಹುಡುಗ ಅಂತ ಹೇಳ್ತೇವೆ. ಒಳ್ಳೆಯ ಹುಡುಗಿ ಉದಾಹರಣೆಗೆ ಚಂದನನ್ನು ನಾವು
ಚಂದನ ಒಳ್ಳೆಯ ಹುಡುಗಿ ಎಂಬುದಾಗಿ ಕರೀತೇವೆ. ಒಬ್ಬ ದಡೂತಿ ದೇಹದವ ಇದ್ದರೆ ಅವನು ದಡೂತಿ ಮನುಷ್ಯ. ಹೀಗೆ ಕರಿಯ, ಜಾಣ, ಒಳ್ಳೆಯ ಈ ಎಲ್ಲ ಪದಗಳು ಅವರ ಗುಣ ಸ್ವಭಾವವನ್ನು ಹೇಳುತ್ತದೆ. ಆದ್ದರಿಂದ ಇವುಗಳನ್ನು ನಾವೇನಂತ ಕರಿತೇವೆ ಮಕ್ಕಳೇ? ಗುಣವಾಚಕಗಳು ಅಂತ ಕರಿತೇವೆ. ಇನ್ನು ನಾವು ಮತ್ತೆ ಮುಂದಿನದ್ದು ಮೂರನೆಯದ್ದು ತಿಳ್ಕೊಳ್ಬೇಕಾದ ಯಾವುದು? ಸಂಖ್ಯಾವಾಚಕಗಳ ಬಗ್ಗೆ. ಸಂಖ್ಯಾವಾಚಕಗಳು, ನಿಮಗೆ ಸಂಖ್ಯೆ ಅಂತ ಹೇಳಿದರೆ ಗೊತ್ತಾಗ್ತದೆ, ಸಂಖ್ಯೆಯನ್ನು ಹೇಳುವ ಶಬ್ದಗಳೇ ಸಂಖ್ಯಾವಾಚಕಗಳು. ಒಂದರಿಂದ ಲಕ್ಷ ಕೋಟಿಯವರೆಗೆ ಇರುವ, ಒಂದರಿಂದ ಲಕ್ಷ ಕೋಟಿಯವರೆಗಿರುವ ಸಂಖ್ಯೆಗಳನ್ನು ಸೂಚಿಸುವ ಪದಗಳನ್ನು ನಾವು ಏನಂತ ಕರಿತೇವೆ? ಸಂಖ್ಯಾವಾಚಕಗಳು ಅಂತ ಕರಿತೇವೆ. ಈ ಸಂಖ್ಯಾವಾಚಕಗಳು ವಿಶೇಷಣಗಳಂತೆ ವರ್ತಿಸುತ್ತವೆ. ಉದಾಹರಣೆಗೆ 2, 10, 100, 1000, 1000, 10 ರೂಪಾಯಿ, ಕೋಟ್ಯಾಂತರ ಜನ. ಹೀಗೆ ನಾವು ಆ ಊರಿನಲ್ಲಿ ಒಂದು ಶಾಲೆ ಇದೆ, ಒಂದು ಎನ್ನುವಂಥದ್ದು, ಇದೆಲ್ಲ ಸಂಖ್ಯಾವಾಚಕಕ್ಕೆ ಉದಾಹರಣೆಗಳು. ಮತ್ತೊಂದು ಸಂಖ್ಯೇಯವಾಚಕ, ಸಂಖ್ಯೆಯಿಂದ ಕೂಡಿದ ಶಬ್ದಗಳನ್ನೇ ನಾವು ಏನಂತ ಕರಿತೇವೆ? ಸಂಖ್ಯೇಯವಾಚಕ ಪದಗಳು ಅಂತ ಕರಿತೇವೆ. ಸಂಖ್ಯೆಯಿಂದ ಕೂಡಿದ ಶಬ್ದಗಳೇ ಸಂಖ್ಯಾತ್ಮಕ ನಾಮಪದಗಳಿಗೆ ಸಂಖ್ಯಾಯವಾಚಕ ಅಂತ ನಾವು ಕರಿತೇವೆ. ಗೆದ್ದವರಲ್ಲಿ ಅವನು ಎರಡನೆಯವನು, ಎರಡನೆಯ, ಮೂರನೆಯ, ಮತ್ತು ಐವರ, ಇಂಥ ಪದಗಳು. ಕನ್ನಡದ ಶ್ರೇಷ್ಠ ನಟರಲ್ಲಿ ರಾಜಕುಮಾರ್ ಒಬ್ಬರು. ಹೀಗೆ ನಾವು ಏನಂತೇವೆ? ಪಂಚಾಮೃತ, ಸಪ್ತಸಾಗರ, ಇವುಗಳೆಲ್ಲ ಸಂಖ್ಯೇಯವಾಚಕಕ್ಕೆ ಉದಾಹರಣೆಗಳು ಮಕ್ಕಳೇ. ಇನ್ನು ನಾವು ಮುಖ್ಯವಾಗಿ ಭಾವನಾಮ, ಭಾವನಾಮ ಅಂತ ಹೇಳುವುದರ ಬಗ್ಗೆ ನಾನು ತಿಳಿಸುವುದಿದ್ದರೆ, ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೆಲ್ಲ ಭಾವನಾಮಗಳು. ನಿಮ್ಮ ಪಾಠಪುಸ್ತಕದಲ್ಲಿ ಅದನ್ನು ನೋಡಿಕೊಳ್ಳಿ. ಉದಾಹರಣೆಗೆ ಹೇಗೆ ಆಟ, ನೋಟ, ಅದರ ಆಟ, ಅವನ ಆಟ ನೋಡಲು ಚೆನ್ನಾಗಿದೆ. ನೋಟ, ನೋಡುವುದನ್ನು ನಾವು ನೋಟ ಅಂತ ಕರಿತೇವೆ. ಕೆಂಪು ಬಣ್ಣ ಅಲ್ವಾ, ಅದರ ಆ ಭಾವವನ್ನು ನಾವು ಹೇಳುವುದು. ಈ ರೀತಿಯಾಗಿ ಉದಾಹರಣೆಗಳನ್ನು ಕೊಟ್ಟಂತಹ ಪದಗಳನ್ನು ನಾವು ಏನಂತ ಕರಿತೇವೆ? ಭಾವನಾಮಗಳು ಅಂತ ನಾವು ಕರಿತೇವೆ. ಮುಂದೆ ನಾವು ತಿಳ್ಕೊಳ್ಬೇಕಾದ್ದು ಪರಿಮಾಣವಾಚಕಗಳು. ಯಾವುದು ಪರಿಮಾಣವಾಚಕಗಳು? ವಸ್ತುಗಳ, ಪ್ರಾಣಿಗಳ ತೂಕ, ಅಳತೆ, ಗಾತ್ರ, ಪರಿಮಾಣಗಳನ್ನು ವರ್ಣಿಸುವ ಪದಗಳು ಪರಿಮಾಣವಾಚಕಗಳು. ಅಥವಾ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನೇ ನಾವು ಏನಂತ ಕರಿತೇವೆ? ಪರಿಮಾಣವಾಚಕಗಳು. ಉದಾಹರಣೆಗೆ ಹಲವು, ಕೆಲವು, ಅನಿತು, ಇನಿತು, ಅಷ್ಟು, ಇಷ್ಟು, ಎನಿತು, ಪಲವು ಇತ್ಯಾದಿಗಳೆಲ್ಲವೂ ಕೂಡ ಪರಿಮಾಣವನ್ನು ಹೇಳುತ್ತದೆ. ಆ ಮರದಲ್ಲಿ ಕೆಲವು ಹಣ್ಣುಗಳಿದೆ, ಬೆಂಗಳೂರು ಬಹಳ ದೂರದಲ್ಲಿದೆ, ಚೈತ್ರ ಅಷ್ಟು ಹೂಗಳನ್ನು ಕಿತ್ತಳು, ಇಲ್ಲಿ ಕೆಲವು ಬಹಳ ಅಷ್ಟು ಎನ್ನುವಂಥದ್ದು ಆ ವಸ್ತುಗಳ ಪರಿಮಾಣವನ್ನು ಹೇಳುವುದರಿಂದ ಅದನ್ನು ನಾವು ಏನಂತ ಕರಿತೇವೆ? ಪರಿಮಾಣವಾಚಕಗಳು ಎಂಬುದಾಗಿ ಕರಿತೇವೆ. ಮುಂದೆ ನಾವು ತಿಳ್ಕೊಳ್ಬೇಕಾದ್ದು ಪ್ರಕಾರವಾಚಕಗಳ ಬಗ್ಗೆ ಮಕ್ಕಳೇ. ಯಾವುದರ ಬಗ್ಗೆ? ಪ್ರಕಾರವಾಚಕಗಳು. ಹೇಗೆ? ವಸ್ತುಗಳ ಸ್ಥಿತಿ, ನೋಡಿ ಡೆಫಿನಿಷನ್ ಹೇಳ್ತಾ ಇದ್ದೇನೆ ಬೇರೆ ಒಂದು, ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೆಲ್ಲ ಪ್ರಕಾರವಾಚಕಗಳು. ಇವು ಒಂದು ರೀತಿಯ ಗುಣವಾಚಕಗಳೇ ಆಗಿದೆ. ಗುಣವಾಚಕದ ಹಾಗೆ ಹೋಲಿಕೆಯ ಅರ್ಥ ಬರುವಂತೆ ಮನುಷ್ಯ, ಪ್ರಾಣಿ, ಸ್ಥಳ, ವಸ್ತು ಇವುಗಳ ರೀತಿ ಸ್ವಭಾವ ಯಾವ ಪ್ರಕಾರದಲ್ಲಿದೆ ಎನ್ನುವುದನ್ನು ತಿಳಿಸುವ ನಾಮಪದಗಳಿಗೆ ನಾವು ಪ್ರಕಾರವಾಚಕಗಳು ಅಂತ ಕರೀತೇವೆ. ಅಂತ, ಎಂತಹ, ಇಂಥ, ಇಂಥದ್ದು, ಅಂತಹದ್ದು, ಇಂತಹದ್ದು, ಅಂಥವರು, ಅಂಥವಳು, ಅಂಥದು, ಅಂತಹವನು, ಇಂತಹವನು ಇತ್ಯಾದಿ ಪದಗಳು. ಉದಾಹರಣೆಗೆ ಇಂತಹ ದುಷ್ಟರು ಉಂಟೆ, ಅವನು ಎಂತಹ ಮನುಷ್ಯ, ಇಂಥದ್ದನ್ನು ನಾನು ನೋಡಿದ್ದೇನೆ, ಈ ರೀತಿಯಾದಂತಹ ಎಲ್ಲ ಪದಗಳು
ಪ್ರಕಾರವಾಚಕಗಳಾಗುತ್ತದೆ. ಆ ವಸ್ತು, ಸ್ಥಳ, ಪ್ರಾಣಿ, ಮನುಷ್ಯನ ಸ್ವಭಾವವನ್ನು ತಿಳಿಸುವಂಥದ್ದು. ಇದನ್ನು ನಾವು ಪ್ರಕಾರವಾಚಕಗಳು ಅಂತ ಕರೀತೇವೆ. ಮಕ್ಕಳೇ, ಮತ್ತೊಂದು ಯಾವುದು ಅಂತ ಹೇಳಿದರೆ ದಿಕ್ವಾಚಕಗಳು. ದಿಕ್ ಎನ್ನುವುದೇ ಗೊತ್ತಾಗ್ತದೆ, ದಿಕ್ಕುಗಳು, ದಿಕ್ಕುವಾಚಕ. ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳೆಲ್ಲ ದಿಕ್ವಾಚಕಗಳು. ಹೇಗೆ? ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳನ್ನೇ ನಾವು ದಿಕ್ವಾಚಕಗಳು ಅಂತ ಕರಿತೇವೆ. ಉದಾಹರಣೆಗೆ ಪೂರ್ವ, ಪಶ್ಚಿಮ, ನಿಮಗೆ ಗೊತ್ತಿದೆ. ಉಯಿಪಾದ ನೈಪವ ಏನು? ಉತ್ತರ, ಈಶಾನ್ಯ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಅಥವಾ ಮೂಡಣ, ಪಡುವಣ, ತೆಂಕಣ, ಬಡಗಣ, ಆಚೆ, ಈಚೆ, ಮೇಲೆ, ಕೆಳಗೆ, ಒಳಗೆ, ಹೊರಗೆ ಇತ್ಯಾದಿಗಳೆಲ್ಲವೂ ಕೂಡ ದಿಕ್ವಾಚಕಗಳಾಗ್ತದೆ. ದಿಕ್ಕನ್ನು ನಾವು ಅಲ್ಲಿ ಇಲ್ಲಿ ಅಂತ ದಿಕ್ಕುಗಳನ್ನು ತೋರಿಸ್ತೇವಲ್ಲ. ಉದಾಹರಣೆಗೆ ಬೆಂಗಳೂರು ನಗರದ ಹೊರಗೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದೆ. ಈ ರೀತಿಯಾದಂತಹ ಪದಗಳನ್ನು ನಾವು ಏನಂತ ಕರಿತೇವೆ? ದಿಕ್ವಾಚಕಗಳು ಎಂಬುದಾಗಿ ಕರಿತೇವೆ. ಇದಿಷ್ಟು ನಾವು ವಸ್ತುವಾಚಕಗಳ ಬಗ್ಗೆ ತಿಳ್ಕೊಂಡ್ರೆ ಮಕ್ಕಳೇ, ಇನ್ನು ನಾವು ತಿಳ್ಕೊಳ್ಬೇಕಾದ್ದು ಮತ್ತೊಂದು ವಿಷಯದ ಬಗ್ಗೆ. ಅದುವೇ ಸರ್ವನಾಮಗಳು. ಯಾವುದು ನಿಮ್ಮ ಪಾಠಪುಸ್ತಕದಲ್ಲಿ ಇದೆ, ಅದು ಯಾವುದು? ಸರ್ವನಾಮಗಳ ಬಗ್ಗೆ ನಾವು ಈ ಅವಧಿಯಲ್ಲಿ ತಿಳ್ಕೊಳ್ಳಿಕ್ಕೆ ಇದ್ದೇವೆ. ಈಗ ಸರ್ವನಾಮಗಳು ಅಂತ ಹೇಳಿದರೆ ಏನು? ಸರ್ವನಾಮಗಳು ಅಂತ ಹೇಳಿದರೆ ನಾವು ಸುಲಭದಲ್ಲಿ ಹೇಳುವುದಾದರೆ ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ. ನಿಮಗೆ ನಾಮಪದಗಳು ಅಂದರೆ ಏನು ಅಂತ ಈಗಾಗಲೇ ಗೊತ್ತಾಗಿದೆ. ನಾಮಪದದ ಬದಲಾಗಿ ಬಳಸುವ ಪದಗಳಿಗೆ ನಾವು ಏನು ಅಂತ ಕರಿತೇವೆ? ಸರ್ವನಾಮ. ಈಗ ನಾಮಪದ ರಾಮ ಇದ್ದರೆ ನಾನು ಅವನನ್ನು ರಾಮನನ್ನು ಆಗಾಗ ಹೇಳಬೇಕು. ರಾಮ ಓಡಿದನು, ರಾಮ ಕೂತನು, ಅಲ್ಲಿ ರಾಮನ ನಿಂತನು, ಇದನ್ನೆಲ್ಲ ಹಾಗೇ ಹೇಳಬೇಕು ಅಂತಿಲ್ಲ. ಅಲ್ಲಿ ನಾನು ರಾಮನ ಬದಲಾಗಿ ಅವನು, ಅವನು ಓಡಿದನು, ಅವನು ನಿಂತನು, ಇಂಥ ಅದು ರಾಮನೇ ಅವನು ಅಂತ ಹೇಳಿದರೆ ರಾಮನೇ. ಆದರೆ ಅವನ ಬದಲಾಗಿ, ನಾಮಪದದ ಬದಲಾಗಿ ಬಳಸುವಂಥ ಪದಗಳಿಗೆ ಸರ್ವನಾಮ ಅಂತ ನಾವು ಕರೀತೇವೆ. ಅವಳು, ಅವನು, ಅದು, ನನ್ನ ಇತ್ಯಾದಿಗಳೆಲ್ಲ. ಉದಾಹರಣೆಗೆ ಇವಳು ಯಾರು? ದೆಹಲಿ ಒಂದು ದೊಡ್ಡ ಪಟ್ಟಣ. ಅಲ್ಲಿ ನೋಡಿ, ದೆಹಲಿಯನ್ನು ನಾನು ಪುನಃ ಹೇಳಲಿಕ್ಕಿಲ್ಲ, ಅದು ಭಾರತದ ರಾಜಧಾನಿ. ಅವನು ನನ್ನ ಸ್ನೇಹಿತನಾಗಿದ್ದಾನೆ. ಇಂತಹ ಪದಗಳು ಏನಂತ ಕರೆಸಲ್ಪಡ್ತವೆ? ಸರ್ವನಾಮಗಳು ಅಂತ ಕರೆಸಲ್ಪಡ್ತದೆ. ಈ ಸರ್ವನಾಮಗಳಲ್ಲಿ ಕೂಡ ಮೂರು ವಿಧಗಳಿದೆ. ಎಷ್ಟು ವಿಧ ಮಕ್ಕಳೇ? ಸರ್ವನಾಮಗಳಲ್ಲಿ ಮೂರು ವಿಧಗಳಿದೆ. ಯಾವುದೆಲ್ಲ? ಒಂದು ಪುರುಷಾರ್ಥಕ ಸರ್ವನಾಮ, ಇನ್ನೊಂದು ಆತ್ಮಾರ್ಥಕ ಸರ್ವನಾಮ, ಮತ್ತೊಂದು ಪ್ರಶ್ನಾರ್ಥಕ ಸರ್ವನಾಮ. ಯಾವುದೆಲ್ಲ? ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಮತ್ತು ಪ್ರಶ್ನಾರ್ಥಕ ಸರ್ವನಾಮ. ಈಗ ಪುರುಷಾರ್ಥಕ ಸರ್ವನಾಮದ ಬಗ್ಗೆ ನಾವು ತಿಳ್ಕೊಂಡಾಗ ಅದನ್ನು ಪುನಃ ಮೂರು ವಿಭಾಗಗಳಾಗಿ ವಿಂಗಡಿಸಬಹುದು. ಯಾವುದೆಲ್ಲ ಅಂತ ಹೇಳಿದರೆ, ಒಂದು ಪ್ರಥಮ ಪುರುಷ, ಅದನ್ನು ಅನ್ಯಾರ್ಥ ಸೂಚಕ ಅಂತ ಕರಿತೇವೆ. ಮಧ್ಯಮ ಪುರುಷವನ್ನು, ಎರಡನೆಯದು ಮಧ್ಯಮ ಪುರುಷ, ಎದುರಿಗಿರುವುದು ಇರುವುದನ್ನು ನಾವು ಮಧ್ಯಮ ಪುರುಷ ಅಂತ ಕರಿತೇವೆ. ಉತ್ತಮ ಪುರುಷ, ಅದು ತನಗೇ ಅನ್ವಯಿಸುವಂತಹ ಪದಗಳನ್ನು ನಾವು ಉತ್ತಮ ಪುರುಷ ಅಂತ ನಾವು ಕರಿತೇವೆ. ಇಲ್ಲಿ ಪ್ರಥಮ ಪುರುಷದಲ್ಲಿ ನಾವು ತಿಳ್ಕೊಳ್ಬೇಕಿದ್ರೆ ನೋಡಿ, ಮತ್ತೊಬ್ಬರೊಡನೆ ಮಾತನಾಡುವಾಗ ಅವರನ್ನು ಸಂಬೋಧಿಸಿ ಅವರನ್ನು ಕುರಿತು ಹೇಳುವುದನ್ನು ಸೂಚಿಸುವ ಪದಗಳು ಮಧ್ಯಮ ಪುರುಷಗಳು. ಹೇಗೆ? ಉದಾಹರಣೆಗೆ ಮಧ್ಯಮ ಪುರುಷದಲ್ಲಿ ನಾವು ಮುಖ್ಯವಾಗಿದ್ರೆ ನೀನು, ನಿನ್ನ, ಇಂತಹ ಪದಗಳನ್ನು, ನೀನ್, ಈ ಪದಗಳೆಲ್ಲವೂ ಕೂಡ ಏನು ಅಂತ ಕರೆಸಲ್ಪಡ್ತವೆ? ಅದು ಮತ್ತೊಬ್ಬರಿಗೆ ಹೇಳುವುದು, ಅದನ್ನು ಮಧ್ಯಮ ಪುರುಷ ಅಂತ ಕರಿತೇವೆ ನಾವು. ಪ್ರಥಮ ಪುರುಷದಲ್ಲಿ ಆದರೆ ಅದು, ಇದು, ಅವನು, ಅವಳು, ತಾನು, ಇವುಗಳೆಲ್ಲವೂ ಕೂಡ ಪ್ರಥಮ ಪುರುಷ ಪದಗಳಾಗಿರ್ತದೆ. ಅಥವಾ ನಮ್ಮನ್ನು ಕುರಿತು ಅಥವಾ ಯಾರೊಡನೆ ಮಾತನಾಡುತ್ತೇವೆಯೋ ಅವರನ್ನು ಕುರಿತು ಅವರನ್ನು ಕುರಿತು ಹೇಳದೆ ಬೇರೆ ಯಾರನ್ನೋ ಕುರಿತು ನಾವು ಮಾತನಾಡುತ್ತೇವೆ ಎಂದಾದರೆ ಅದನ್ನು ನಾವು ಏನಂತ ಕರಿತೇವೆ? ಪ್ರಥಮ ಪುರುಷ ಅಂತ ನಾವು ಕರಿತೇವೆ. ಹೇಗೆ? ಅದನ್ನು ನಾವು ಏನಂತ ಕರಿತೇವೆ? ಪ್ರಥಮ ಪುರುಷ ಪದಗಳು ಅಂತ ಕರಿತೇವೆ. ಉದಾಹರಣೆಗೆ ಅವನು, ಅವಳು, ಅವರು ಇತ್ಯಾದಿಗಳು ಸರ್ವನಾಮ
ಗಳೇ ಆದ್ದರಿಂದ ಅವುಗಳನ್ನು ನಾವು ಪ್ರಥಮ ಪುರುಷ ಅಂತ ನಾವು ಕರೀತೇವೆ. ಆದರೆ ನಿಮಗೀಗ ಮತ್ತೊಂದು ನೀವು ತಿಳ್ಕೊ, ಉತ್ತಮ ಪುರುಷ ಅಂದರೆ ಏನು? ಉತ್ತಮ ಪುರುಷ ಪದಗಳು ನೋಡಿ, ಉದಾಹರಣೆಗೆ ನಾನು, ನನ್ನನ್ನು, ನನ್ನಿಂದ, ನಮ್ಮ, ನಮ್ಮಲ್ಲಿ, ಇವುಗಳೆಲ್ಲವೂ ಕೂಡ ಒಂದು ಮಾತನಾಡುವ ವ್ಯಕ್ತಿಗೆ ಅಥವಾ ವ್ಯಕ್ತಿಗಳಿಗೆ ಸಂಬಂಧಿಸಿದಂತಹ ಪದಗಳು. ಆದ್ದರಿಂದ ಈ ಪದಗಳನ್ನು, ಇವುಗಳು ಕೂಡ ಸರ್ವನಾಮಗಳೇ, ಇವುಗಳನ್ನು ಏನು ಅಂತ ಕರೀತಾರೆ? ಉತ್ತಮ ಪುರುಷ ಸರ್ವನಾಮಗಳು ಅಂತ ಕರೀತಾರೆ. ಈಗ ಗೊತ್ತಾಯ್ತಲ್ಲ ಮಕ್ಕಳೇ, ಪುರುಷಾರ್ಥ ಇದರಲ್ಲಿ ಎಷ್ಟು ವಿಧಗಳು? ಪುರುಷಾರ್ಥಕ ಸರ್ವನಾಮ ಪದಗಳಲ್ಲಿ, ಸರ್ವನಾಮಗಳಲ್ಲಿ ಮೂರು: ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ. ಇನ್ನು ನಾವು ಎರಡನೆಯದ್ದು ನೋಡಬೇಕಾದ್ದು ಯಾವುದು ಸರ್ವನಾಮಗಳಲ್ಲಿ? ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಸರ್ವನಾಮ ಅಂತ ಹೇಳಿದರೆ ನಮಗೆ ಹೇಳುವಂಥದ್ದು ತಾನು, ನಾವು, ತಾವು, ತನ್ನ ಎಂಬುದರ ಎಲ್ಲ ರೂಪಗಳು ಆತ್ಮಾರ್ಥಕ ಸರ್ವನಾಮಗಳು ಎನಿಸಿಕೊಳ್ತವೆ. ಉದಾಹರಣೆಗೆ, ಸೃಜನಳು ಸೃಜನಳ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳಿದರೆ ಅದು ಸರಿಯಾಗುವುದಿಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಸೃಜನ ತನ್ನ ಪುಸ್ತಕವನ್ನು ಕಳೆದು ಬಿಟ್ಟಳು ಎಂದು ಹೇಳ್ತೇವೆ. ಹೀಗೆ ಶೇಖರನು ಶೇಖರನಿಗೆ ಪುಸ್ತಕವು ಬೇಕೆಂದು ಕೇಳಿದನು ಎಂದು ಹೇಳುವ ಬದಲಿಗೆ ಶೇಖರನು ತನಗೆ ಪುಸ್ತಕವು ಬೇಕೆಂದು ಕೇಳಿದೆನು ಎಂದು ಹೇಳ್ತೇವೆ. ಹೀಗೆ ಪ್ರಥಮ ಪುರುಷದಲ್ಲಿ ಬಳಸಲಾಗುವ ಸರ್ವನಾಮಗಳನ್ನು ನಾವು ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರಿತೇವೆ. ಏನಂತ ಕರಿತೇವೆ? ಆತ್ಮಾರ್ಥಕ ಸರ್ವನಾಮಗಳು. ಅವನು ತನ್ನ ಪಾಡಿಗೆ ಹೋದನು, ಅವನೇ ತನ್ನ ಪಾಡಿಗೆ ಅವನ ಬಗ್ಗೆ ಹೇಳಿಕೊಳ್ಳುವುದು. ಅವರು ತಮ್ಮ ಪಾಡಿಗೆ ಅವರ ಬಗ್ಗೆ ನಾವು ಹೇಳೋದು. ಅವರು ತಮ್ಮ ಪಾಡಿಗೆ ತಾವು ಹೋದರು. ಇಂತಹ ಪದಗಳನ್ನು ತನ್ನ, ತಮ್ಮ, ತಾವು, ತಮ್ಮನ್ನು, ತಮಗೆ, ಈ ಪದಗಳೆಲ್ಲವೂ ಕೂಡ ಏನು ಅಂತ ಕರೆಸಲ್ಪಡ್ತದೆ? ಆತ್ಮಾರ್ಥಕ ಸರ್ವನಾಮಗಳು ಅಂತ ಕರೆಸಲ್ಪಡ್ತದೆ. ಈಗ ನಾವು ಕೊನೆಯದಾಗಿ ಮತ್ತೊಂದು ಸರ್ವನಾಮದಲ್ಲಿ ಕಂಡುಬರುವ ಇನ್ನೊಂದು ವಿಧ ಯಾವುದು ಅಂತ ಹೇಳಿದರೆ ಪ್ರಶ್ನಾರ್ಥಕ ಸರ್ವನಾಮ. ಕೊನೆಯದಾಗಿ ಪ್ರಶ್ನಾರ್ಥಕ ಸರ್ವನಾಮ ಸಂದರ್ಭದಲ್ಲಿ ಬಳಸುವ, ಪ್ರಶ್ನೆಗಳನ್ನು ಕೇಳುವಾಗ ನಾವು ಕೆಲವು ಪದಗಳನ್ನು ಬಳಸ್ತೇವೆ. ಯಾರು, ಎಲ್ಲಿ, ಹೇಗೆ ಇತ್ಯಾದಿ ಪದಗಳನ್ನು ಬಳಸ್ತೇವೆ. ಈ ಪದಗಳನ್ನೇ ನಾವು ಪ್ರಶ್ನಾರ್ಥಕ ಸರ್ವನಾಮಗಳು ಅಂತ ಕರಿತೇವೆ. ಯಾರು ಬಂದರು, ಯಾವನು ಬಂದನು, ನೀನು ಏನು ಮಾಡಿದೆ, ನೀನು ಏಕೆ ಬಂದೆ, ಈ ಮೇಲಿನ ವಾಕ್ಯಗಳಲ್ಲಿ ನೀವು ಸರಿಗಮನಿಸಿಗಳನ್ನು ಬಳಸಲಾಗಿದೆ. ಇವುಗಳನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಹೇಳಿ ನಾವು ಕರೀತೇವೆ. ಡಾಕ್ಟರ್ ರಾಜ್ಕುಮಾರ್ ಯಾರು, ಕಂಬಳ ಎಲ್ಲಿ ನಡೆಯಿತು, ಮೈಸೂರು ದಸರಾ ಯಾವಾಗ ನಡೆಯಿತು, ಇಂತಹ ಎಲ್ಲ ಪದಗಳನ್ನೇ ನಾವು ಕರೀತೇವೆ. ಹೀಗೆ ಮಕ್ಕಳೇ, ನಾವು ಯಾವುದರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ಈ ಅವಧಿಯಲ್ಲಿ? ಈ ನಾಮಗಳು, ಇನ್ನೊಂದು ವಸ್ತುವಾಚಕಗಳ ಬಗ್ಗೆ. ಇವುಗಳನ್ನು ಸರಿಯಾಗಿ ಓದಿಕೊಳ್ಳಿ. ಮುಂದಿನ ಅವಧಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನಾನು ನಿಮಗೆ ಕಳಿಸ್ತೇನೆ. ಅದನ್ನು ಕೂಡ ನೀವು ನೋಟ್ಸಲ್ಲಿ ಬರೆದಿಡಬೇಕು. ಇದು ನಿಮ್ಮ ಪಾಠಪುಸ್ತಕದಲ್ಲಿ ಇದೆ, ಅದನ್ನು ನೋಡಿಕೊಂಡು ನೀವು ಅದನ್ನು ಓದಿಕೊಂಡು ಇರಬೇಕು. ಇದಿಷ್ಟು ಈ ಅವಧಿಯಲ್ಲಿ ನಾವು ಕಲಿಯತಕ್ಕಂತಹ ವಿಷಯಗಳು. ಮಕ್ಕಳೇ, ಎಲ್ಲರಿಗೂ ಕೂಡ ರಾಮ್ ರಾಮ್.